Hindi is no more national language. So which is the national language today? Just because now Kannada matadta idiyo anta naavu term hakbeka pan india anta are nam cinema na ella kade bidtivi nododu bidodu janaku bidtivi prayatna padod matanaagirudu. So because we come from South India, they started terming as pan india, pan india, pan india. Why isn't Hindi being said as pan india? Avaru ivattu Telugu, Tamil, Malayalam ella kadenu avaru dub maadibittidare odta illa, but illinda ma dub aagirudu allu odta idu. So which is having a better reaction from the audiences today? ಇವತ್ತು ನೀವು ಪುಷ್ಪ ತಗೊಳ್ಳಿ, ನೀವು ಕೆ ಜಿ ಎಫ್ ತಗೊಳ್ಳಿ, ನಾನು ಕೇಳ್ತಾ ಇರೋದು ಇವರೆಲ್ಲ ಪ್ರಯತ್ನ ಪಟ್ಟರು ಅದಕ್ಕೆ ಗೆದ್ದರು. ಪ್ಯಾನ್ ಇಂಡಿಯಾ ಅನ್ನೋದು ಆ್ಯಕ್ಚುಲಿ ಐ ಥಿಂಕ್ ವಿ ಶುಡ್ ಡಿಲೀಟ್ ದಟ್ ಟರ್ಮ್ ಎವ್ರಿವೇರ್. ವಿ ಆರ್ ಮೇಕಿಂಗ್ ಅ ಸಿನಿಮಾ, ನಮಗೆ ಬೇರೆ ಲ್ಯಾಂಗ್ವೇಜಲ್ಲೂ ಡಬ್ ಮಾಡಿ ಕೆಪಾಸಿಟಿ ರಿಲೀಸ್ ಮಾಡೋಕ್ಕೆ ಮಾಡೋಣ, ಇಲ್ಲ ನಮ್ಮ ಭಾಷೆಗೆ ಸೀಮಿತವಾಗೋಣ. ಸೊ ಡಬ್ ಮಾಡಿದೀವಿ ಅಂದ ಮಾತ್ರಕ್ಕೆ ಪ್ಯಾನ್ ಇಂಡಿಯಾ, ಅವರು ನಮ್ಮಲ್ಲಿ ಬಿಡ್ಬೇಕಾದ್ರೆ ಅಲ್ಲೂ ನಮಗೆ ಪ್ಯಾನ್ ಇಂಡಿಯಾ ಅಂತ ಹೇಳಿಬಿಡ್ಬೇಕು. ನೋ, ಬಟ್ ಹಿಂದಿ ಇಸ್ ಬೀಂಗ್ ಡಬ್ ಅಂತ ಹೇಳ್ತೀವಿ, ನಮ್ದು ಮಾತ್ರ ಪ್ಯಾನ್ ಇಂಡಿಯಾ ಅಂತ ಹೇಳ್ತೀವಿ. ಪ್ಯಾನ್ ಇಂಡಿಯಾ ಅಂದ್ರೆ ನಮ್ಮ ಇಂಟೆನ್ಷನ್ ಎಲ್ಲರಿಗೂ ಹೇಳ್ತಾ ಇದ್ದೀವಿ. ನೋ, ಇಟ್ಸ್ ನಾಟ್ ಲೈಕ್ ದಟ್ ಮ್ಯಾಮ್. ಐ ಥಿಂಕ್ ಇಂಡಿಯನ್ ಸಿನಿಮಾ ಇಸ್ ಟ್ರೈಂಗ್, ಸೊ ದಟ್ ಇಸ್ ವೈ ಇವತ್ತು ಇಂಡಿಯನ್ ಸಿನಿಮಾ ಗ್ಲೋಬಲಿ ಕೂತಿದೆ. ಟುಡೇ ದಟ್ ಇಸ್ ನಥಿಂಗ್ ಲೈಕ್ ದಟ್ ಮ್ಯಾಮ್. ಇಟ್ಸ್ ಜಸ್ಟ್ ಪ್ಯಾನ್ ಇಂಡಿಯನ್ ಸಿನಿಮಾ ಅನ್ನೋದಕ್ಕೆ ಇಟ್ ಇಸ್ ಜಸ್ಟ್ ಸಿನಿಮಾ ವಿಚ್